ಇವತ್ತಿನ ಟಾಪ್ ಸ್ಟೋರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಾನವನಲ್ಲ ನಾನವನಲ್ಲ ಅಂತ ಹೇಳ್ತಿದ್ದವರು ಈಗ ಅದು ನಾನೇ ಅಂತ ಹೇಳ್ಕೊಂಡಿದ್ದಾರೆ. ಈ ಹೇಳಿಕೆಯಿಂದ ಪ್ರಕರಣದ ದಿಕ್ಕು ಬದಲಾಗುವಂತೆ ಮಾಡಿದ್ದಾರೆ ಮಾಜಿ ಸಚಿವರು. ಹಾಗಾದ್ರೆ ಮುಂದಿನ ತನಿಖೆ ಹೇಗೆ, ಸಿಡಿ ಯುವತಿ ನಡೆ ಏನು, ಯುವತಿ ಜೊತೆಗಿದ್ದ ಆರೋಪಿತರು ಏನು ಮಾಡ್ತಾರೆ, ಈ ಪ್ರಶ್ನೆಗಳು ಈಗ ಕುತೂಹಲ ಕೆರಳಿಸಿವೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ತಾವೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಡಿಯಲ್ಲಿರೋದು ತಾನೆಂದು ಒಪ್ಪಿಕೊಳ್ಳುವ ಮೂಲಕ ಮತ್ತೊಂದು ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಉರುಳಾಗಿದ್ದ ಕೇಸ್ನಲ್ಲಿ ತಿರುವು, ಯುವತಿ ಅತ್ಯಾಚಾರ ಆರೋಪಕ್ಕೆ ಟ್ವಿಸ್ಟ್ ಕೊಟ್ಟ ಮಾಜಿ ಸಚಿವರು. ತನಗೆ ಮುಳುವಾಗುವುದನ್ನ ತಪ್ಪಿಸಿಕೊಳ್ಳೋಕೆ ಸತ್ಯ ಒಪ್ಪಿಕೊಂಡ್ರ ರಮೇಶ್ ಜಾರಕಿಹೊಳಿ? युवती कब्बन पार्क ठाणी अत्याचार प्रकरण रमेश जारकिहोली आरोपी स्वतः रमेश जारकिहोली कोट्ट दूरिनल्ली सीडियल्लिरोदु तानल्ल एंदिद्दवरु युवतिया केस्नल्ली सीडियल्लिरोदु ताने अंत ओप्पिकोंडिरोदु प्रकरणद दिक्कु बदलागुवंते माडिदे. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕೆ ಇಳಿದಂತೆಲ್ಲ ಮಾಜಿ ಸಚಿವರ ವಿರುದ್ಧವೇ ಸಾಕ್ಷ್ಯಗಳು ಸಿಕ್ಕತೊಡಗಿದ್ವು. ಇವೆಲ್ಲ ರಮೇಶ್ ಜಾರಕಿಹೊಳಿಗೆ ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿತ್ತು ಎನ್ನಲಾಗಿದೆ. ಇದರಿಂದಲೇ ಜಾರಕಿಹೊಳಿ ಯುವತಿಯ ಜೊತೆಗಿನ ಸಂಪರ್ಕವನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಇವೆಲ್ಲ ರಮೇಶ್ ಜಾರಕಿಹೊಳಿಯ ಹೇಳಿಕೆಯೇ ಹೊರತು ಇದೇ ಫೈನಲ್ ಅಲ್ಲ. ಇದಕ್ಕೆ ತನಿಖಾಧಿಕಾರಿಗಳು ಸಾಕ್ಷ್ಯ ಸಂಗ್ರಹಿಸಬೇಕು. ರಮೇಶ್ ಜಾರಕಿಹೊಳಿ ಸಮ್ಮತಿ ಸೆಕ್ಸ್ ಎಂದಿದ್ರೆ ಯುವತಿ ಕೊಟ್ಟಿರುವ ದೂರು ಅತ್ಯಾಚಾರದಾಗಿದೆ. ಈ ಕೇಸ್ ತಾರ್ಕಿಕ ಅಂತ್ಯ ಕಾಣುವುದು ನ್ಯಾಯಾಲಯದಲ್ಲಿಯೇ ಹೊರತು ಮಾಜಿ ಸಚಿವರ ಹೇಳಿಕೆ ಮೇಲಲ್ಲ ಅನ್ನೋದು ಬಹಿರಂಗ ಸತ್ಯವಾಗಿದೆ. ರಮೇಶ್ ಜಾರಕಿಹೊಳಿ ಹೇಳಿಕೆಯಿಂದ ಬ್ಲ್ಯಾಕ್ ಮೇಲ್ ಕೇಸ್ಗೆ ಬಲ. ಈ ಕೇಸ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಮುಖ್ಯ. ರಮೇಶ್ ಜಾರಕಿಹೊಳಿ ಸದಾಶಿವನಗರದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ಬ್ಲ್ಯಾಕ್ ಮೇಲ್ ಮಾಡಿರೋ ಬಗ್ಗೆ ಯಾರ ಹೆಸರನ್ನು ಉಲ್ಲೇಖಿಸದೆ ದೂರು ನೀಡಿದ್ರು. ಮಾಜಿ ಸಚಿವರು ಇದೀಗ ಸಿಡಿಯ ಅಸಲಿಯತ್ತನ್ನ ಒಪ್ಪಿಕೊಂಡಿರೋದ್ರಿಂದ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದ್ರ ತನಿಖೆಗೆ ಸಹಕಾರಿಯಾಗಲಿದೆ. ಈಗಾಗಲೇ ನರೇಶ್ ಗೌಡ ಮತ್ತು ಶ್ರವಣ್ ತಲೆಮರೆಸಿಕೊಂಡಿದ್ದು ಈ ಇಬ್ಬರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಎಸ್ಐಟಿ ಈ ಇಬ್ಬರಿಗೆ ಯಾಕಾಗಿ ಜಾಮೀನು ನೀಡಬಾರದು ಎಂಬ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿ ಬೇಲ್ಗೆ ಅಬ್ಜೆಕ್ಷನ್ ಹಾಕೋಕೆ ತಯಾರಿ ನಡೆಸಿದ್ದಾರೆ. ಸದ್ಯ ರಮೇಶ್ ಜಾರಕಿಹೊಳಿ ಸತ್ಯ ಒಪ್ಪಿಕೊಂಡಿದ್ದಾರೆ. ಆದರೆ ಯುವತಿ ದೂರಿನಂತೆ ಅತ್ಯಾಚಾರವಾಗಿದೆಯೋ ಇಲ್ಲವೋ ಎನ್ನುವುದು ತನಿಖೆಯಿಂದ ಬಹಿರಂಗವಾಗಬೇಕಾಗಿದೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪಕ್ಕಾ ಸೇಫ್ ಗೇಮ್ ಆಡ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅರುಣ್ ಹಿಪ್ಪರಗಿ ಜೊತೆ ಪುಟ್ಟರಾಜು, ಕ್ರೈಂ ಬ್ಯೂರೋ.